स्वागत है आपका भी न्यूज नेशन में। मैं हूं आबिद हुसैन शेख। आम आदमी पार्टी की हार पर एमआईएम पार्टी को ठहराया कसूरवार। बीजापुर शहर में हुए महानगर पालिका चुनाव के चलते केजरीवाल की आम आदमी पार्टी ने 35 वार्ड में से 15 उम्मीदवारों को चुनावी मैदान में उतारा था, तो उनका कहना है कि इन्हें जनता ने जीत का सहारा नहीं दिया, लेकिन 15 वार्ड में 6% वोट्स मिले हैं। वार्ड नंबर 28 और 25 में आम आदमी पार्टी जीत के बहुत करीब आकर रह गई। इसका कारण असदुद्दीन अवैसी की पार्टी को ठहराया। आम आदमी पार्टी के जिम्मेदारों ने साथ ही केपीसीसी प्रचार समिति अध्यक्ष एमबी पाटिल के प्रचार के बावजूद भी कांग्रेस को सिर्फ 10 और बीजेपी को 17, ये भी कोई बड़ी जीत नहीं है कहकर आने वाले चुनाव में दोबारा अपनी कोशिश जारी रखकर असेंबली इलेक्शन से विधानसभा में जाने का विश्वास जताया। आज के प्रेस मीट के जरिए आम आदमी पार्टी के वरिष्ठ नेताओं और जिम्मेदारों ने, जिसमें शामिल थे डॉक्टर बीएम बिरादार, आम आदमी पार्टी के वक्ता मल्लिकार्जुन केंगनाल, सिटी वाइस प्रेसिडेंट निहाद उंडेकर और सिटी आम आदमी पार्टी के अध्यक्ष बोगेश शोलापुर की ओर से जनता और मतदाताओं का अभिनंदन किया गया। इस प्रेस मीट के जरिए ಮತಕ್ಷೇತ್ರಗಳು ಎರಡನೇ ಸ್ಥಾನದಲ್ಲಿದ್ದಾವೆ, ಇನ್ನು ಕೆಲವೊಂದು ಮೂರನೇ ಸ್ಥಾನದಲ್ಲಿದ್ದಾವೆ. ಅದರಲ್ಲಿ ವಿಶೇಷವಾಗಿ ಏನು ಅಂತಂದರೆ, ನಮಗೆ ಎಂಐಎಂ ಅದು ಎರಡು ಸ್ಟೇಜಿಂದ ನಮ್ಮನ್ನು ಕಸ್ಕೊಂಡಿತು, ನಮ್ಮ ಹುದ್ದೆಯನ್ನು, ನಮ್ಮ ಅಭ್ಯರ್ಥಿಯನ್ನು ಅಂತ ನಾವು ಹೇಳ್ಬೋದು. ಯಾಕೆ ಅಂತಂದರೆ ಅಲ್ಲಿ ಹೆಚ್ಚು ಮುಸ್ಲಿಂ ಏರಿಯಾ ಇರೋದರಿಂದ ಸಾಮಾನ್ಯವಾಗಿ ನಮ್ಮ ಅಭ್ಯರ್ಥಿಗಳು ನಿಂತಿದ್ದರು, ಅವರು ಅಲ್ಲಿ ತಮ್ಮದೇ ಆದಂಥ ಒಂದು ಮತವನ್ನು ಸಂಪಾದನೆ ಮಾಡಿ ನಮ್ಮ ಎರಡು ಸ್ಥಾನ ಅವರು ಪಡ್ಕೊಂಡ್ರು ಅನ್ನಲಿಕ್ಕೆ ಅದೊಂದು ಹೇಳ್ಬೋದು. ಮತ್ತು ಈಗಾಗಲೇ ಬಿಜಾಪುರ ಜನತೆ ನಮಗೆ ಮತದಾನವನ್ನು ನೀಡಿ ಅವರು ನಮಗೆ ಶಬಾಸ್ಗಿರಿ ಕೊಟ್ಟಂಗೆ. ಯಾಕೆ ಅಂತಂದರೆ ಅವರು ಮತವನ್ನು ಏನು ಹೇಳ್ತಾ ಇದ್ದರು, ನಾವು ಡೋರ್ ಟು ಡೋರ್ ಕ್ಯಾಂಪೇನ್ ಮಾಡುವಂಥ ಪರಿಸ್ಥಿತಿಯಲ್ಲಿದ್ದಾಗ ಇಲ್ಲ ಪಕ್ಷ ಭಾಳ ಚಲೋ ಅದ್ರಿ ಬರಬೇಕು ಅಂತಿದ್ರು. ಆದರೆ ಇಲ್ಲಿ ಏನಾಯಿತು ಅಂತಂದರೆ ನಮ್ಮ ಬಗ್ಗೆ ಅನುಕಂಪ ಬತ್ತು, ಗೌರವ ಬತ್ತು, ಸಾಂತ್ವನ ಬತ್ತು, ಆದರೆ ಅವು ಹೋಟಾಗಿ ಕನ್ವರ್ಟ್ ಆಗಲಿಲ್ಲೇನೋ ಅಂತ ನಮಗೊಂದು ಅನ್ನಿಸ್ತಾ ಇದೆ ಇವತ್ತು. ಮತ್ತು ಜೊತೆಗೆ ಎಲ್ಲ ನಾವು ನಗರದಾದ್ಯಂತ 35 ವಾರ್ಡ್ಗಳಲ್ಲಿ ಭಾಳ ಮುಖ್ಯ, ಅವ್ರ ತೀರ್ಪಿಗೆ ನಾವು ತಲೆ ಬಾಗಲೇಬೇಕು. ನಮ್ಮ ಪಕ್ಷನ ಕೂಡ ಬಾಗ್ತಾ ಇದೆ, ನಾವು ವೈಯಕ್ತಿಕವಾಗಿ ಎಲ್ಲ ಪದಾಧಿಕಾರಿಗಳು ಕೂಡ ಅವ್ರ ತೀರ್ಪಿಗೆ ನಾವು ತಲೆ ಬಾಗ್ತೇವೆ. ಮತ್ತು ಬಿಜಾಪುರದಲ್ಲಿ ಈ ಚುನಾವಣೆ ಆದ ಮತಕ್ಷೇತ್ರದ ಶಾಸಕರು ರಾಜ್ಯ ಚುನಾವಣಾ ಪ್ರಚಾರ ಸಮಿತಿ ಅಧ್ಯಕ್ಷರೂ ಕೂಡ ಅದಾರೆ. ಅವ್ರಿಗೆ ಬಂದಂಥ ಸೀಟು ಎಷ್ಟು ಅಂದರೆ 10, ಅದು ಸೋಲೇಕರೇ, ಗೆಲುವೇನಲ್ಲ. ಅದಕ್ಕೆ ಅದನ್ನು ನೋಡಿದರೆ ನಮಗೆ ಒಂದು ಆಮ್ ಆದ್ಮಿ ಪಕ್ಷಕ್ಕೆ ಉತ್ತಮವಾದಂಥ ರಿಸಲ್ಟು ಅಂತ ಹೇಳ್ಬೋದು ನಾವು. ಆದರೆ ಏನೂ ಇಲ್ಲದೆ ಇದ್ದರೂ ಮತ ಮಾತ್ರ ಜನರು ನಮಗೆ ನೀಡಿ ನಮ್ಮನ್ನು ಸ್ವಾಗತವನ್ನು ಮಾಡ್ಯಾರ, ನಮಗೆ ಅಪ್ಕೊಂಡಾರ. ಮತ್ತು ಇನ್ನು BJP ನಾವು ತೊಗೊಂಡೇವಿ ಅಂತಂದ್ರೆ BJPಯವರು ಕೂಡ ಅವರು ಬಹುಮತವನ್ನು ಪಡೆದಿಲ್ಲ ಅಂತ ನಮಗೆ ಅನ್ನಿಸ್ತಾ ಇದೆ. ಯಾಕಂದ್ರೆ ನಿಮಗೆ ಈಗಾಗಲೇ ಗೊತ್ತಿದೆ ಎಷ್ಟು ಸ್ಥಾನ ಬಂದವು, 17 ಸ್ಥಾನ ಬಂದವು. 17 ಸ್ಥಾನದೊಳಗೆ ನಾಟ್ಯಾನ್ ಮತಕ್ಷೇತ್ರ 4 ಸ್ಥಾನಗಳನ್ನು ತೆಗೆದಿಲ್ರಿ, ಬಿಜಾಪುರಕ್ಕೆ ಬರೋದಿಲ್ಲ, ಅದು ನಗರಕ್ಕೆ, ನಗರ ಶಾಸಕರ ವ್ಯಾಪ್ತಿಯಲ್ಲಿ ಬರೋದಿಲ್ಲ. ಮತ್ತು ಇನ್ನೂ 4 ಏನು ಅಂತಂದ್ರೆ ಅವರು ವಿರೋಧಿ ಬಣದಲ್ಲಿ ಇರ್ತಕ್ಕಂಥವ್ರು ಅದಾರೆ. ಅಂದರೆ ಇಲ್ಲಿ ನಿಜವಾಗಿ BJP ಒಂದು ಇದರೊಳಗೆ ಸ್ಥಾನ ಸಿಕ್ಕಿದ್ದು ಅಂದರೆ 9 ನಗರ ಶಾಸಕರ ಪ್ರಭಾವದ ಮೂಲಕ. 9 ಅಂತಂದರೆ ಏನು ಬಹಳ ಅದೊಂದು ಅಬ್ಸಲ್ಯೂಟ್ ಮೆಜಾರಿಟಿ ಏನಲ್ಲ, ಟೋಟಲ್ನಲ್ಲಿ ಇನ್ನೂ ಒಂದು ಕಡಿಮೆ ಬಿದ್ದಿದೆ. ಅದರಲ್ಲಿ 9 ಸ್ಥಾನ ಶಾಸಕರ ಮತಕ್ಷೇತ್ರ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು ಆಯ್ಕೆ ಆಗ್ತಾರೆ ಅಂತಂದರೆ ರಾಷ್ಟ್ರೀಯ ಪಕ್ಷಗಳಿಗೂ ಗೆಲುವೇನು ಅಲ್ಲೇದು. ಅವರು ಸುಮ್ಮ ವಿಜಯೋತ್ಸವವನ್ನು ಆಚರಣೆ ಮಾಡ್ಕೋತಾರೆ, ನಾವು ಗೆಲುವು ಸಾಧಿಸೇವಿ ಅಂತ ಹೇಳ್ತಾರೆ. ಆದರೂ ಕೂಡ ಈಗ BJP ಆಗಲಿ ಕಾಂಗ್ರೆಸ್ದವರಾಗಲಿ ತಾವು ತಮ್ಮನ್ನ ತಾವು ಅವಲೋಕನ ಮಾಡ್ಕೋಬೇಕು. ಮತ್ತು ಜೊತೆಗೆ ನಾವು ಅಭಿವೃದ್ಧಿ ಮಾಡಿದರೆ ನಮಗೆ ಜನತೆ ಮತವನ್ನು ನೀಡ್ತಾರೆ ಅಂತಕ್ಕಂಥ ಒಂದು ವಿಚಾರವನ್ನು ಆ ರಾಜಕೀಯ ಪಕ್ಷಗಳು ಒಳಗೊಳ್ಬೇಕು. ಯಾಕಂದರೆ ಸಾಕಷ್ಟು ನಾವು ಅದು ಬಹಳ ಅಭಿವೃದ್ಧಿ ಮಾಡೇವಿ ಅಂತ ಹೇಳ್ತಾರೆ. ಅಭಿವೃದ್ಧಿ ಮಾಡಿದ್ದನ್ನು ಅವರೇ ಹೇಳ್ಕೊತಾರೆ, ಅವರೇ ನೋಡ್ತಾರೆ, ಅದನ್ನು ಜನರು ಕಂಡಿಲ್ಲ. ಬಾ ನಮ್ಮ ಬಿಜಾಪುರ ಅಭಿವೃದ್ಧಿ ಆಗಬೇಕು ಆಯ್ತಂದ್ರೆ ಈಗಾಗಲೇ 70 ವರ್ಷದಾಗ ಏನೇನೋ ಅಭಿವೃದ್ಧಿ ಆಗಿ ಹೋಗಬೇಕಾಗಿತ್ತು, ಏನೂ ಆಗಲಿಲ್ಲ, ಯಥಾಸ್ಥಿತಿ ಅದ. ಮೊನ್ನೆ ನಮ್ಮ ನಗರ ಶಾಸಕರು ಒಂದು ಮಾತು ಹೇಳಿದರು, ಇಲ್ಲಿ ನೋಡ್ರಿ ರೋಡ್ ಮೊದಲು ಹೆಂಗಿತ್ತು ಈಗ ಹೆಂಗೆ, ನೀವು ಅಡ್ಡಾಡಿ ಸುತ್ತಾಡಿ ಬರ್ರಿ ಅಂದರು. ಅದು ಒಂದು ರೋಡ್ ಮ್ಯಾಲೆ ನಿಂತು ಹೋಗಿ ಸುತ್ತಾಡಿ ಬರ್ರಿ ಅಂತಂದ್ರೆ ಇನ್ನುಳಿದ ರೋಡ್ಗಳನ್ನು ಕೂಡ ಗಮನಿಸಬೇಕಾಗ್ತದೆ. ಯಾಕಂದರೆ ಬಿಜಾಪುರದಲ್ಲಿನ ಅಲ್ಲಿರ್ತಕ್ಕಂಥ ಸಂಧಿ ನೋಡಬೇಕಾಗ್ತದೆ.
ಮೇನ್ ರೋಡ್ನಲ್ಲಿತ್ತು ಹೆಂಗಾಗ್ಯದೆ ರೋಡ ಅಂತಂದರೆ ಅದು ಅಭಿವೃದ್ಧಿ ಅನಿಸೋದಿಲ್ಲ ಮತ್ತು ಅಭಿವೃದ್ಧಿ ಮಾಡಬೇಕನ್ನೋದಿತ್ತಂದರೆ ಈಗಾಗಲೇ ಸಾಕಷ್ಟು 5 ವರ್ಷಗಳವರೆಗೆ ಅಭಿವೃದ್ಧಿ ಮಾಡಬೇಕಾಗಿತ್ತು ಒಂದೇ ವರ್ಷದಾಗೆ ಯಾಕೆಂದ್ರೆ 765 ಕೋಟಿ ತಂದು ಈಗ ನಾವು ರೊಕ್ಕ ತಂದು ಇಷ್ಟು ಅಭಿವೃದ್ಧಿ ಮಾಡಾಕತ್ತೇವೆ ಅಂತ ಹೇಳುವಂಥ ಅವಶ್ಯಕತೆ ಇರಲ್ಲ ಸತತ 5 ವರ್ಷದವರೆಗೆ ನಾವು ಪಡ್ಕೊಂಡು ನಾವು ಶಾಸನಸಭೆಯಲ್ಲಿ ನಿಂತು ಆಗಲಾರದಂಥ ಅಭಿವೃದ್ಧಿ ಆಗಲಾರದಂಥ ಕೆಲಸವನ್ನು ನಾವು ಮಾಡಿ ಜನತೆಗೆ ಒಂದು ಚಾಲೆಂಜ್ ಮೂಲಕ ಅಂದರೆ ನಾವು ಒಂದು ಸ್ಪರ್ಧಾತ್ಮಕವಾಗಿ ನಾವು ಚಾಲೆಂಜ್ ಮಾಡಿ ಆ ಚಾಲೆಂಜನ್ನು ನಾವು ಅಲ್ಲಿ ಜನರಿಗೆ ನೀಡಿದಂಥ ಚಾಲೆಂಜನ್ನು ಹೇಳಿದಂಥ ವಾಗ್ದಾನನ್ನು ನಮ್ಮದೇ ಆದಂಥ ಒಂದು ಪ್ರಣಾಳಿಕೆ ಅಂಶಗಳನ್ನು ನಾವು ಖಂಡಿತ ಜಾರಿಗೆ ತರ್ತೇವೆ ಅಂಥೇಳಿ ನಾ ಬಿಜಾಪುರದ ಜಿಲ್ಲೆಯ ಜನತೆಗೆ ಬಿಜಾಪುರದ ನಗರ ಜನತೆಗೆ ಇನ್ನೊಮ್ಮೆ ಅವರಲ್ಲಿ ವಿನಂತಿ ಮಾಡ್ಕೋತೀನಿ ಮತ್ತು ಅವರು ಈಗಾಗಲೇ ನಮಗೆ ಸಪೋರ್ಟ್ ಬೆನ್ ತಟ್ಟಾರ ಇಲ್ಲ ಅಂತೇನಿಲ್ಲ ನೀವು ಮಾಡಿರಿ ಮುಂಬರೋ ದಿನಗಳಲ್ಲಿ ನಿಮಗೆ ಚಾನ್ಸ್ ಅದ ನೀವು ಮುಂದೆ ಶಾಸನಸಭೆಯಲ್ಲಿ ಪ್ರವೇಶ ಮಾಡ್ತೀರಿ ಈಗಿನ ಬಿಜಾಪುರದ ಅಷ್ಟೇ ವಿಚಾರ ಮಾಡಬೇಡ್ರಿ ಅಂತ ಪ್ರಜೆಗಳು ಹೇಳ್ತಾರೆ ಮತದಾರರು ಹೇಳ್ತಾರೆ ಅದನ್ನು ನಾವು ಅವ್ರು ಕೊಟ್ಟಂಥ ನಿರ್ಣಯವನ್ನು ಸ್ವಾಗತ ಮಾಡ್ತೇವೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ ನಿಮ್ಮ ಒಂದು ಬಿಜಾಪುರ ನಗರದ ಜನತೆಯ ಆಶೀರ್ವಾದ ನಮ್ಮ ಮೇಲೆ ಇದ್ದರೆ ನಾವು ಆಮ್ ಆದ್ಮಿ ಪಕ್ಷ ಸಾಮಾನ್ಯವಾಗಿ ನಾವು ವಿಧಾನಸಭೆಯಲ್ಲಿನೂ ಕೂಡ ಸ್ಥಾನಗಳನ್ನು ಗಳಿಸಿ ವಿಧಾನಸಭೆಯಲ್ಲಿ ಅಧಿಕಾರವನ್ನು ಹಿಡಲಿಕ್ಕೆ ಪ್ರಯತ್ನ ಪಡ್ತೇವೆ ಅಂತಕ್ಕಂಥ ವಿಚಾರಗಳನ್ನು ಹೇಳಿ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ನಾನು ಡಾಕ್ಟರ್ BM ಬಿರಾದಾರ್ ಆಮ್ ಆದ್ಮಿ ಪಕ್ಷದ ವಕ್ತಾರರು ಈಗಾಗಲೇ ನಮ್ಮಲ್ಲಿ ನಮ್ಮ ನಗರ ಪ್ರಧಾನ ಕಾರ್ಯದರ್ಶಿಗಳಾದಂಥ ಮಲ್ಲಿಕಾರ್ಜುನ್ ಕೆಂಗ್ನಾಳವರು ನಮ್ಮ ನಗರ ಉಪಾಧ್ಯಕ್ಷರಾದಂಥ ನಿಹಾದ್ ಹುಂಡೇಕಾರ್ ಅವರು ಮತ್ತು ನಮ್ಮ ನಗರ ಅಧ್ಯಕ್ಷರಾದಂಥ ಸೋಲಾಪುರ್ ಅವರು ಕೂಡ ಇಲ್ಲಿ ಉಪಸ್ಥಿತರದಾರ ನಮ್ಮ ಹಿರಿಯರಾದಂಥ ಸಂಸ್ಥಾನಿಕರು ಅದಾರ ಈಗ ತಾನು ನಮ್ಮ ಪಕ್ಷವನ್ನು ಸೇರಿಕೊಂಡಂಥ ಲಕ್ಷ್ಮೀಕಾಂತ್ ಅವರು ಕೂಡ ಅದಾರ ಒಟ್ಟಿನಲ್ಲಿ ನಮ್ಮ ಎಲ್ಲ ಇಲ್ಲಿ ಪದಾಧಿಕಾರಿ ಅವ್ರ ಖಬರೋ ಕೇಳಿಯೇ ದೇಖ್ತೇ ರಯ್ಯೆ ಬಿ ನ್ಯೂಸ್ ನೇಷನ್ ಬ್ಲೂ ರೂಬಿ ಸ್ಪೆಷಲಿಸ್ಟ್ ಇನ್ 192 ಗ್ರಾಮ್ ಗೋಲ್ಡ್ ಪ್ಲೇಟೆಡ್ ಜ್ಯುವೆಲರಿ ಅಮೆರಿಕನ್ ಡೈಮಂಡ್ ಆಂಟಿಕ್ ಆರ್ಟ್ ಜ್ಯುವೆಲರಿ ಅಬ್ ಆಪ್ಕೆ ಶಹರ್ ಮೇ ರಾಮ ಮಂದಿರ್ ರೋಡ್ ಬಿಜಾಪುರ್ वन ग्राम गोल्ड शॉप है हमारी यहाँ पे हर चीज मिलेगी आपको लॉन्ग नेकलेसेस पकड़ के शॉर्ट्स सभी हेड टू टो आपको सभी लेडीज आइटम मिलेंगे जेंट्स आइटम भी मिलेगा एडी एंटी और ऑक्सीडाइज सभी चीजें मिलेंगी क्वालिटी एकदम A1 है एज इट इज गोल्ड के जैसा दिखता है आप हमारे शॉप पे एक बार विजिट करिए देखिए आपको सेटिस्फेक्शन थैंक यू